ಈಗ ಇದು ನ್ಯಾಷನಲ್ ಹೈವೇಯಲ್ಲಿ ಅಂದರೆ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ಫ್ಲೈಓವರ್ ಇದು, ಮತ್ತು ರಾಜ್ಯದ ಮುಕ್ಕಾಲು ಭಾಗ ಸಂಪರ್ಕ ರಸ್ತೆ ಅದೇ, ಮತ್ತು ದೆಹಲಿ ಬಾಂಬೆ ಪೂನಾ ಈ ಕಡೆಯಿಂದ ಬರ್ತಕ್ಕಂಥ ಸರಕು ಸಾಗಾಣಿಕೆ ಲಾರಿಗಳು ಹೆವಿ ವೆಹಿಕಲ್ಲು ಕೂಡ ಆ ಫ್ಲೈಓವರ್ ಮೇಲೆ ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ಒಂದೂವರೆ ತಿಂಗಳಿಂದ ಎರಡು ಪಿಲ್ಲರ್ಗಳ ಹತ್ರ ಆ ಕ್ವಾಲಿಟಿ ಸರಿ ಇಲ್ಲ ಮತ್ತು ಇದೊಂದು ರೀತಿ ರಿಪೇರಿ ಮಾಡಬೇಕು ಅಂಥೇಳಿ 15 ದಿನದಲ್ಲಿ ರಿಪೇರಿ ಮಾಡ್ತೀವಿ ಅಂಥೇಳಿ ಒಂದೂವರೆ ತಿಂಗಳಾಯಿತು. ಆ ಒಂದೂವರೆ ತಿಂಗಳಿಂದ ಕೂಡ ರಿಪೇರಿ ಆಗದೆ ಆ ಭಾಗದಲ್ಲಿ ಸಂಚಾರ ದಟ್ಟಣೆ ಜಾಸ್ತಿಯಾಗಿ ಜನಗಳು ಕೂಡ ಸಾಕಷ್ಟು ಸಮಸ್ಯೆ ಆಗಿತ್ತು, ಮತ್ತು ನನ್ನ ಕ್ಷೇತ್ರ ಕೂಡ ಬರ್ತದೆ ಅದರಲ್ಲಿ. ನಾವೇನೋ ಒಂದೂವರೆ ತಿಂಗಳಲ್ಲಿ ಮುಗಿದೋಗ್ತದೆ ಅಂದ್ಕೊಂಡ್ರೆ ಇನ್ನೂ ಮುಗಿದೇ ಇರತಕ್ಕಂಥ ಪರಿಸ್ಥಿತಿ. ನಿನ್ನೆ ಸನ್ಮಾನ್ಯ ದಾಸರಹಳ್ಳಿ ಶಾಸಕರು ಕೂಡ ಇದನ್ನು ಸದನದಲ್ಲಿ ತೆಗೆದಾಗ ಮುಖ್ಯಮಂತ್ರಿಗಳು ಕೂಡ ಇದು ಉತ್ತರ ಕೊಟ್ಟಿದ್ದಾರೆ. ಒಂದೇನು ಅಂತಂದರೆ ಇಡೀ ಪಿಲ್ಲರ್ಗಳು ಸಮೇತ ಚೇಂಜ್ ಮಾಡಬೇಕಾ, ಇಲ್ಲ ಮೇಲೆ ಮಾತ್ರ ಏನು ಸರ್ಫೇಸ್ ಇದೆಯಲ್ಲ ಅದನ್ನು ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಅದು ಯಾಕಂದರೆ ಅದನ್ನು ಬದಲಾವಣೆ ಮಾಡೋವಂಥದ್ದು ಏನು ದೊಡ್ಡ ಕೆಲಸ ಅಲ್ಲ, ಆದರೆ ಬದಲಾವಣೆ ಮಾಡಿದಾಗ ಟ್ರಾಫಿಕ್ ಇದೆಯಲ್ಲ ಅದಕ್ಕೆ ಪರ್ಯಾಯ ರಸ್ತೆಗಳು ಎಲ್ಲೂ ಕೂಡ ತುಮಕೂರಿಗೆ ಮತ್ತು ಹಾಸನ ಕಡೆಗೆ ಸಂಪರ್ಕ ರಸ್ತೆಗಳು ಇಲ್ಲದೇ ಇರ್ತಕ್ಕಂಥದ್ದು ಸಂಪೂರ್ಣ ವಿವರವನ್ನು ತಿಳ್ಕೊಂಡು ಆದಮೇಲೆ ಅದ್ರ ಬಗ್ಗೆ ಕೂಡ ನಾನು ಮಾತಾಡಬೇಕಾಗ್ತದೆ. ಬಟ್ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿಕೆಯನ್ನು ಕೊಟ್ಟಿರೋ ಪ್ರಕಾರ ಅದು ಕಳಪೆ ಕಾಮಗಾರಿ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ನಮ್ಮ ಕೇಂದ್ರ ಸಚಿವರಾದಂಥ ಗಡ್ಕರಿ ಅವರ ಗಮನವನ್ನು ಕೂಡ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಮುಂದೆ ನಮ್ಮ ಟೆಕ್ನಿಕಲ್ ಟೀಮ್ ಏನು ಹೇಳ್ತದೋ ಅದನ್ನು ನಾವು ಮಾಡಲೇಬೇಕಾಗ್ತದೆ. ಬಿ ಡಿಯಲ್ಲಿ ಪ್ರತಿನಿತ್ಯ ಆರೋಪಗಳು ಬರ್ತಾನೆ ಇದೆ, ಅದು ಯಾಕಂದರೆ ಬಗದಷ್ಟು ಕೂಡ ಬರ್ತಾ ಇದೆ. ಅದು ಇತ್ತೀಚಿನ ಪ್ರಕರಣಗಳೆಲ್ಲ ಅದೆಲ್ಲ 10 ವರ್ಷ 20 ವರ್ಷ ಹಿಂದೆ ನಡೆದಿರ್ತಕ್ಕಂಥ ಪ್ರಕರಣಗಳು. ಸೊ ಈಗ ಅದರಲ್ಲಿ ಈಗ 1500 ಕೋಟಿ ಅಂತಕ್ಕಂಥದ್ದು ನಿಖರವಾದ ಏನಿಲ್ಲ, ಯಾಕಂದರೆ ನಾನು ನೋಡಿದೆ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ಅದು ನಿಖರವಾದ ಇದ್ದಲ್ಲ. ಈಗ ನಾವು ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಮತ್ತು ಯಾರ್ಯಾರ ಮೇಲೆ FIR ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಸಿದ್ದೀವಿ, ಯಾರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಪ್ಪು ಮಾಡಿದ್ದಾರೆ ಅಂತೇಳಿ. ನೀವೇನು 1500 ಕೋಟಿ ಅಂತೇನಿಲ್ಲ, ಅದಕ್ಕಿಂತ ಜಾಸ್ತಿನೂ ಇದೆ. ಯಾಕಂದರೆ ಇನ್ನೂ ದೊಡ್ಡ ದೊಡ್ಡ ಪ್ರಕರಣಗಳು ಕೂಡ ನಮ್ಮಲ್ಲಿ ನಡೀತಾ ಐತೆ, ಅದನ್ನು ಕೂಡ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಕೆಲವು ಜಾಗಗಳನ್ನು ವಶಕ್ಕೂ ಕೂಡ ನಾವು ತಗೊತಾ ಇದ್ದೀವಿ. ಅದರಲ್ಲಿ ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ. BDAನಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ಎಂತೆಂಥ ಪ್ರಾಪರ್ಟಿಗಳನ್ನು ಗೊತ್ತಿದ್ದು ಕೂಡ ಅದನ್ನು ಕೈ ಬಿಟ್ಟಿರ್ತಕ್ಕಂಥದ್ದು, ಖಂಡಿತವಾಗಿ ಕೂಡ BDAಯಲ್ಲಿ ಒಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿರೋದನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಅದನ್ನು ತಡೆಯೋ ನಿಟ್ಟಿನಲ್ಲಿ ಕೂಡ ನಾವು ಏನೇನು ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಸ್ವಲ್ಪ ಸಮಯ ಬೇಕಾಗ್ತದೆ. ಪಾರ್ಕಿಂಗ್ ಏನು ಯಾವುದ್ರದ್ದು ಅದು ಯಾರು ಅಂತ ಗೊತ್ತಿಲ್ಲ, ಅದು ಯಾರು ಅಂತ ಹೇಳಿದ್ರೆ ನಾನು ತಿಳ್ಕೊಂಡು ಹೇಳ್ತೀನಿ. ಇದರಲ್ಲಿ ಏನು ಮಾಜಿ ಆಲಿ ಅಂತಿಲ್ಲ, ಎಲ್ಲ ಅವರೇ A to Z ಅವರೇ, ಅದರೆಲ್ಲ ಅಧಿಕಾರಿಗಳವರೇ, IAS ಆಫೀಸರ್ಗಳವ್ರು, ರಿಟೈರ್ಡ್ ಇವರೆಲ್ಲ ಸೇರಿದ್ರೇ ಆಗೋದು. ಯಾಕಂದರೆ ಅಧ್ಯಕ್ಷಿಂದ ಹಿಡಿದು ಗುರು ಅಲ್ಲಿವರೆಗೂ ಕೆಲವು ನಡೀತವೆ, ಕೆಲವು ಅವ್ರ ಗಮನಕ್ಕೆ ಬರೆದಂಗೆನೇ ನಡೆದಿರ್ತಕ್ಕಂಥದ್ದು ಭಾಳಷ್ಟು ಇದೆ. ಅಂದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರೆದಾಗೇನೆ ಕೆಳ ಹಂತದ ಸಿಬ್ಬಂದಿಯಲ್ಲಿ ಮಾಡಿರ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲ ಇದೆ. ಹೌದು, ಈಗ PRR ರೋಡು ನೈಸ್ ಟು ನೈಸ್ ಇಟ್ಕೊಂಡೋದಿವಿ, ಅದಕ್ಕೆ ಅಡಿಷನಲ್ ಲ್ಯಾಂಡ್ ಅಪ್ಲಿಕೇಶನ್ ಮಾಡಿದ್ದೀವಿ. ಥ್ಯಾಂಕ್ ಯು.